ಹಾಯ್ ಫ್ರೆಂಡ್ಸ್, ನಾವು ಸುಪ್ರಿಯ ಶಶಿಕಾಂತ್. ಕೋವಿಡ್ ಪಿರಿಯಡ್ನಲ್ಲಿ ಕಾಟ್ಸ್ ಓನ್ ಕಂಟ್ರಿ ವಯನಾಡ್ನಲ್ಲಿ ಓಪನ್ ಇರುವ ಕೆಲವೇ ಕೆಲವು ಬ್ಯೂಟಿಫುಲ್ ಪ್ಲೇಸಸ್ಗಳ ಡೀಟೇಲ್ಸ್ನ ನಾವು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀವಿ. ವೆರಿ ಫಸ್ಟ್ ಡೇ ಸಂಜೆ ನಾವು ಬಾನ್ಸುರ ಡ್ಯಾಮ್ ಮಾತ್ರ ನೋಡಿದ್ವಿ, ಆ್ಯಂಡ್ ಆ ಎಕ್ಸ್ಪೀರಿಯನ್ಸ್ನ ನಾವು ಆಲ್ರೆಡಿ ನಿಮ್ಮ ಹತ್ರ ಶೇರ್ ಕೂಡ ಮಾಡಿದ್ದೀವಿ. ನಾವಿವತ್ತು ಡೇ ಟೂನ ಟ್ರಿಪ್ ಡೀಟೇಲ್ಸ್ನ ಶೇರ್ ಮಾಡ್ತಾ ಇದ್ದೀವಿ. ಎರಡನೇ ದಿನದ ಮೊದಲನೇ ಅಡ್ವೆಂಚರಸ್ ಡೆಸ್ಟಿನೇಷನ್ ಅಂದರೆ ಕುರುಂಬಾಳ ಕೊಟ್ಟ, ಬೆಳಿಗ್ಗೆ 4:30ಕ್ಕೆ. ಸೊ ನಾವಿವತ್ತು ಕುರುಂಬಾಳ ಕೊಟ್ಟ ಅಂತ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಒಂದು 20-25 ಕಿಲೋಮೀಟ್ರ್ ಆಟೋದಲ್ಲಿ ಬಂದ್ವಿ. ಬಂದಾದಮೇಲೆ ಈ ವ್ಯೂ ಪಾಯಿಂಟಿಗೆ ನಡ್ಕೊಂಡು ಹೋಗಬೇಕು. ಸೊ ಕತ್ಲೆ ಇರೋದ್ರಿಂದ ಫ್ಲ್ಯಾಶ್ ಲೈಟ್ ಹಾಕ್ಕೊಂಡು ತೆಗಿತಾ ಇದ್ದೀವಿ. ಪಾತಂತೂ ಭಾಳನೇ ಸ್ಲಿಪ್ಪರಿ ಇದೆ. ಬಹಳ ಜನಕ್ಕೆ ಗೊತ್ತಿಲ್ಲದಲ್ಲ ಇರೋ ಕುರುಂಬಾಳ ಕೊಟ್ಟ ವ್ಯೂ ಪಾಯಿಂಟ್ ಕಲ್ಪೆಟ್ಟ ಮತ್ತು ಬಾನ್ಸುರ ಡ್ಯಾಮಿಂದ ಬರೀ 15 ಕಿಲೋಮೀಟರ್ ದೂರದಲ್ಲಿದೆ. ಮೇಲ್ಗಡೆ ಬಹಳನೇ ಚಳಿ ಇತ್ತು. ಈ ವ್ಯೂ ಪಾಯಿಂಟ್ನಲ್ಲಿ ಸಿಗೋ ಸೀನಿಕ್ ಬ್ಯೂಟಿನ ನೋಡೋಕ್ಕೆ ಟೆಂಟ್ಗಳಲ್ಲಿ ಓವರ್ ನೈಟ್ ಸ್ಟೇ ಕೂಡ ಮಾಡ್ತಾರೆ. ಹಾಗೆ ಈ ವ್ಯೂ ಪಾಯಿಂಟ್ಗೆ ಬರೋಕ್ಕೆ ಯಾವುದೇ ಟಿಕೆಟ್ ಏನೂ ಇಲ್ಲ. ನಾವು ಸ್ಟೇ ಮಾಡಿದ್ದ ರೆಸಾರ್ಟ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ. ಸೊ ಅವರೇ ಅಲ್ಲಿಗೆ ಹೋಗೋಕ್ಕೆ ವೆಹಿಕಲ್ಸ್ನ ಅರೇಂಜ್ ಮಾಡಿಕೊಟ್ಟಿದ್ರು. ಸೊ ಈಗ ಎಲ್ಲ ವ್ಯೂ ಸ್ವಲ್ಪ ಬೆಟರ್ ಅನಿಸ್ತಾ ಇದೆ. ನೀವು ನೋಡ್ತಿರೋ ಹಂಗೆ ದೂರದಲ್ಲೆಲ್ಲ ವ್ಯೂ ಕ್ಲಿಯರ್ ಆಗ್ತಾ ಇದೆ. ಇವತ್ತು ಸ್ವಲ್ಪ ಡಿಲೇ ಆಯ್ತಂತೆ. ಸೊ ಇಲ್ಲಿ ಮಿಸ್ಟ್ ಕ್ಲಿಯರ್ ಆಗೋಷ್ಟರಲ್ಲಿ ಕೆಳಗಡೆನೂ ಸ್ವಲ್ಪ ಕ್ಲಿಯರ್ ಆಯಿತು. ಸೊ ಹಾಗಾಗಿ ನೋಡೋಣ ಇನ್ನು ಬೆಟರ್ ವ್ಯೂ ಸಿಗುತ್ತಾ ಏನು ಅಂತ. ಸೊ ಇಂದಿನ ದಿನ ರಾತ್ರಿ ದಾಲ್ ಕಿಚಡಿ, ವೆಜ್ ನಗೆಟ್ಸ್ ಮತ್ತೆ ವೆಜ್ ಸಮೋಸ ಇದೆ. ಸಮೋಸ ತುಂಬಾ ಸ್ಮಾಲ್ ಆಗಿ ಕ್ಯೂಟ್ ಆಗಿದೆ. ನಾವು ಉಳ್ಕೊಂಡಂತ ಸಿರಿನಿಟಿ ರೆಸಾರ್ಟ್ ಬಾನ್ಸುರ ಡ್ಯಾಮ್ ಪಕ್ಕದಲ್ಲೇ ಇದೆ. ನೇಚರ್ ಮಧ್ಯ ಬಾನ್ಸುರ ಡ್ಯಾಮ್ ಬ್ಯಾಕ್ ವಾಟರ್ನ ಬ್ಯೂಟಿಫುಲ್ ವ್ಯೂ ಎಂಜಾಯ್ ಮಾಡೋಕ್ಕೆ ಇದು ಹೇಳಿ ಮಾಡಿಸಿದ ಜಾಗ. ರೆಸಾರ್ಟ್ನಲ್ಲಿ ಪ್ರೀಮಿಯಂ ಮತ್ತು ಡಿಲಕ್ಸ್ ಅಂತ ಎರಡು ಟೈಪ್ ಇದೆ. ಸುತ್ತ ಇರೋ ಗ್ರೀನರಿ ಮತ್ತು ಸಿಟ್ಔಟ್ ಸ್ಪೇಸ್ ತುಂಬಾ ಚೆನ್ನಾಗಿದೆ. ಹಾಗೆ ಇಲ್ಲೊಂದು ಸ್ಮಾಲ್ ಸ್ವಿಂಗ್ ಕೂಡ ಇದೆ. ರೆಸಾರ್ಟ್ ಒಳಗಡೆನೆ ಬಾನ್ಸುರ ಡ್ಯಾಮ್ ಬ್ಯಾಕ್ ವಾಟರ್ ಬ್ಯೂಟಿನ ಎಂಜಾಯ್ ಮಾಡೋಕ್ಕೆ ಇಲ್ಲೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಕೂಡ ಇದೆ. ಮಕ್ಕಳು ಆಟಾಡೋಕ್ಕೆ ಇರೋ ಪ್ಲೇ ಏರಿಯಾ ಜೊತೆಗೆ ಈ ಇನ್ಫಿನಿಟಿ ಪೂಲ್ ಅಂತೂ ವರ್ತ್ ದ ಮನಿ ವಿ ಪೇ. ಬನ್ನಿ, ನಾವು ಸ್ಟೇ ಮಾಡಿದಂಥ ರೂಮ್ನ ಒಂದ್ಸರಿ ನೋಡ್ಕೊಂಡು ಬರೋಣ. ರೂಮ್ಸ್ ಆರ್ ಪ್ರಿಟಿ ಡೀಸೆಂಟ್ ಆ್ಯಂಡ್ ವೆಲ್ ಮೇಂಟೈನ್ಡ್. ಎಲ್ಲ ರೂಮ್ಗಳಿಗೂ ಇರೋ ಬಾಲ್ಕನಿಯಿಂದ ಬಾನ್ಸುರ ಬ್ಯಾಕ್ ವಾಟರ್ನ ಬ್ಯೂಟಿಫುಲ್ ವ್ಯೂ ಕಾಣಿಸುತ್ತೆ. ¶¶
ರೆಸಾರ್ಟ್ ಮಧ್ಯದಲ್ಲೇ ಇರೋ ಓಪನ್ ರೆಸ್ಟೋರೆಂಟ್ನಲ್ಲಿ ಒಳ್ಳೆ ವ್ಯೂ ನೋಡ್ತಾ ಫುಡ್ ಎಂಜಾಯ್ ಮಾಡ್ಬೋದು. ನಮ್ಮ ಸೆಕೆಂಡ್ ಡೆಸ್ಟಿನೇಷನ್ ಆಫ್ ದ ಡೇ ಈಸ್ ಪೂಕೊಡೆ ಲೇಕ್. ಅಲ್ಲಿಗೆ ಹೋಗೋಕ್ಕೆ ಮುಂಚೆ ನಾವು ಆರ್ಡರ್ ಮಾಡಿದ್ದ ಡಿಶಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಅದರಲ್ಲೂ ಬಿರಿಯಾನಿ ಅಂತೂ ಟಿಪಿಕಲ್ ಕೇರಳ ಸ್ಟೈಲ್ ಇತ್ತು. ನಾವು ಏನೇ ಆರ್ಡರ್ ಮಾಡಿದ್ರೂ ಜೊತೆಗೆ ಹಪ್ಪಳ ಅಂತೂ ಇದ್ದೇ ಇರ್ತಿತ್ತು. ಊಟ ಆದಮೇಲೆ ನಾವು ಪೂಕೊಡೆ ಲೇಕ್ ಮತ್ತು ಲಕ್ಕಡಿ ವ್ಯೂ ಪಾಯಿಂಟ್ ನೋಡೋಕ್ಕೆ ಹೊರಟುಬಿಟ್ವಿ. ಲಕ್ಕಡಿ ವ್ಯೂ ಪಾಯಿಂಟ್ ಕಲ್ಪೆಟ್ಟಾಯಿಂದ 7 ಕಿಲೋಮೀಟರ್ ಆಗುತ್ತೆ, ಹಾಗೆ ಬಾನ್ಸುರ ಡ್ಯಾಮಿಂದ 30 ಕಿಲೋಮೀಟರ್ ಆಗುತ್ತೆ. ದಾರಿ ಮಧ್ಯದಲ್ಲಿ ಸಿಗೋ ಟೀ ಪ್ಲಾಂಟೇಷನ್ ಹಾಗೆ ಮಿಸ್ಟ್ ಕ್ಯಾಪ್ ಹಿಲ್ಸ್ ನೋಡೋಕ್ಕಂತೂ ತುಂಬಾ ಖುಷಿಯಾಗತ್ತೆ. ಪೂಕಡೆ ಲೇಕ್ ಲಕ್ಕಡಿ ವ್ಯೂ ಪಾಯಿಂಟ್ಗಿಂತ 4 ಕಿಲೋಮೀಟರ್ ಮುಂಚೆನೇ ರೈಟ್ ಅನ್ ಆದರೆ ಸಿಗತ್ತೆ. ಪೂಕಡೆ ಲೇಕಲ್ಲಿ ಒಬ್ರಿಗೆ ಎಂಟ್ರಿ ಫೀಸ್ 30 ರುಪೀಸ್ ಆಗುತ್ತೆ, ಹಾಗೆ ಕ್ಯಾಮ್ರಾಗೆ 50 ರುಪೀಸ್ ಆಗುತ್ತೆ, ಮತ್ತು ಪೆಡಲ್ ಬೋಟಿಂಗ್ಗೆ 200 ರುಪೀಸ್ ಆಗುತ್ತೆ. ಇಲ್ಲಿ ನಾವು ಆರಾಮಾಗಿ ಬೋಟಿಂಗ್ ಮಾಡ್ತಾ ಟೈಮ್ ಸ್ಪೆಂಡ್ ಮಾಡ್ಬೋದು. ಹಾಗೆ ಇಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿಂದ ನಾವು ಲಕ್ಕಡಿ ವ್ಯೂ ಪಾಯಿಂಟ್ ಹೋಗೋಕ್ಕೆ ಮುಂಚೆ ಸ್ವಲ್ಪ ಮಳೆ ಬಂತು. ವೈನಾಡಿಂದ ಕ್ಯಾಲಿಕಟ್ ರೋಡ್ ಘಾಟ್ ಇಳಿಯೋಕ್ಕೆ ಮುಂಚೆನೇ ನಮಗೆ ವ್ಯೂ ಪಾಯಿಂಟ್ ಸಿಗತ್ತೆ. ಮಾರ್ನಿಂಗ್ ಅಥವಾ ಈವ್ನಿಂಗ್ ವ್ಯೂ ಪಾಯಿಂಟಿಂದ ಘಾಟ್ ವ್ಯೂ ನೋಡೋಕ್ಕಂತೂ ತುಂಬಾ ಚೆನ್ನಾಗಿರತ್ತೆ. ಆದರೆ ಈಗ ಇಲ್ಲಿ ವೆಹಿಕಲ್ಸ್ನ ಪಾರ್ಕ್ ಮಾಡೋಗಿಲ್ಲ, ಸೊ ಹಾಗಾಗಿ ಇದೊಂದು ಪ್ರಾಬ್ಲಮ್. ಸೊ ದಟ್ ಕಂಪ್ಲೀಟ್ಸ್ ಅವರ್ ಸೆಕೆಂಡ್ ಡೇ ಆಫ್ ವೈನಾಡ್ ಟ್ರಿಪ್. ಲಾಸ್ಟ್ ಡೇ ಆಫ್ ಅವರ್ ವೈನಾಡ್ ಟ್ರಿಪ್ ವಿಲ್ ಬಿ ಸ್ಟಿಲ್ ಮೋರ್ ಅಡ್ವೆಂಚರಸ್. ಪ್ಲೀಸ್ ಟು ವಾಚ್ ಇಟ್. ನಮ್ಮ ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಹಿಂಗೆ ಮಾಡ್ತಾ ಇದ್ದೀನಿ, ಅದೇ ಮಂಕಿ ಬರ್ತಾ ಇದೆ.